ಆ್ಯಂಡ್ ಶಾನೆ ಟಾಪಾಗೌಡೆ ಅನ್ನೋ ಒಂದು ಸಾಂಗ್ ಲಿರಿಕ್ಸ್ನ ಚೇತನ್ ಬಹದ್ದೂರ್ ಚೇತನ್ ಡೈರೆಕ್ಟ್ ಬರೆದಿರೋದು ಆ್ಯಂಡ್ ಧರ್ಮವೇಶ್ ಅವರು ಮ್ಯೂಸಿಕ್ ಮಾಡಿರೋದು, ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ, ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ಆಮೇಲೆ ಆದಿತ್ಯ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನೀವು ಇವಾಗ ಏನು ಅದು ಮೇಕಿಂಗ್ ಆಗಿರ್ಬೋದು ಇಲ್ಲ ಲಿರಿಕಲ್ ವಿಡಿಯೋ ಆಗಿರ್ಬೋದು, ಅದು ನೋಡಿದ್ರೆ ನಿಮ್ಗೆ ಅದರಲ್ಲಿ ಸಾಂಗ್ ಮಜಾ ಅನ್ನೋದಕ್ಕಿಂತ ನಾವು ತುಂಬ ಮಜಾ ಮಾಡಿದ್ದೀವಿ ಆ ಸಾಂಗ್ ಮಾಡಬೇಕಾದ್ರೆ. ಅದನ್ನ ತುಂಬಾ ಎಂಜಾಯ್ ಮಾಡಿದ್ದೀವಿ, ಯಾಕಂದರೆ ಸಾಂಗ್ ನನಗೆ ಗೊತ್ತಿರೋ ಹಾಗೆ ನೀವೆಲ್ಲ ಕೇಳಿದಾಗ ಅದು ಒಂದು ಸ್ವಲ್ಪ ಕ್ಯಾಚಿ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಪ್ರತಿಯೊಬ್ರಿಗೂ ಇಷ್ಟ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದೊಂದು ಸಾಂಗ್ ಇದೆ, ಹಿಂಗೆ ಇನ್ನೊಂದು ಮೂರು ಸಾಂಗ್ ಇದೇ ಥರ ತುಂಬ ಕ್ಯಾಚಿ ಆಗಿದೆ, ಪ್ರತಿಯೊಬ್ರಿಗೂ ಇಷ್ಟ. ಇದನ್ನು ಒಬ್ಬರನ್ನ ತಲೆಯಲ್ಲಿ ಇಟ್ಕೊಂಡಲ್ಲ, ಎಲ್ಲರೂ ತಲೆಯಲ್ಲಿ ಇಟ್ಕೊಂಡು ಬರೆದಿರೋಂಥ ಒಂದು ಸಾಂಗು. ಪ್ರತಿಯೊಬ್ಬ ಹುಡುಗನ ಬಾಯಲ್ಲೂ ಅವ್ರ ಹುಡುಗಿ ಬಗ್ಗೆ ನಮ್ಮ ಹುಡುಗಿ ಟಾಪಾಗೋಳೆ ಅಂತ ಹೇಳ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾ ಮಾಸ್ಟರ್ನ ನೆನೆಸ್ಕೊಂಡೆ ನಮ್ಮ, ಯಾಕೆ ಅಂದರೆ ಬೆಂಡೆ ತ ಇದರಲ್ಲಿ ಅಲ್ಲಿ ಐ ಮೀನ್ ನಾವು ಅಂದ್ಕೊಂಡಿದ್ದು ಬಿಸಿಲು, ನಾವು ಅಂದ್ಕೊಂಡಿದ್ದು ಪ್ಲಾನಿಂಗೇ ಬೇರೆ ಇತ್ತು. ಆ್ಯಂಡ್ ಅಲ್ಲಿ ನಾವು ಅಲ್ಲಿ ಲೊಕೇಶನ್ನು ಸೆಟಪ್ ಅದೆಲ್ಲ ನೋಡಿದಾಗ ಆಮೇಲೆ ಟೋಟಲ್ ಐಡಿಯಾನೇ ಚೇಂಜ್ ಆಯಿತು. ಆ್ಯಂಡ್ ನಿಮಗೆ ಗೊತ್ತು ಇವಾಗಲೇ ಬಿಸಿಲು, ಈ ಬಿಸಿಲಲ್ಲಿ ಹೆಂಗೆ ಡ್ಯಾನ್ಸ್ ಆಡೋದು ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಆವಾಗ ನೆನೆಸ್ಕೊಂಡಾಗ ಅಯ್ಯೋ ಏನಪ್ಪ ಇದು ಹಿಂಗೆ ಬೆಂಡೆ ಎತ್ತಾ ಇದಾರಲ್ಲ ಅಂತ. ಬಟ್ ನಾವು ಇವಾಗ ಅದನ್ನು ಪರದೆ ಮೇಲೆ ನೋಡಿದಾಗ ಪ್ರತಿಯೊಂದು ಮಿನಿಟು ವರ್ತ್ ಅಂತ ಅನಿಸುತ್ತೆ. ತೈಲೂರು ಅಲ್ಲ ಸರ್ ಇದು ನಮ್ಮ ಬನ್ನೂರು ಪಕ್ಕದಲ್ಲಿ ತುಂಬ ಅಲ್ಲಿ ಒಂದು ಇಂಟೀರಿಯರ್ ವಿಲೇಜ್ ಒಳಗಡೆ ನಡೆದಿರೋದು ಇದು. ಅದನ್ನೆಲ್ಲ ಇವಾಗ ಹೇಳಿದ್ರೆ ನೀವು ಸಿನಿಮಾ ನೋಡಲ್ಲ, ಸಿನಿಮಾ ನೋಡಿ ಹೀರೋಯಿನ್ ಒಂದು ಫನ್ ಪಾರ್ಟ್ ಆಗಿದ್ದಿದ್ದು ಅಲ್ಲಿ, ಯಾಕಂದರೆ ಅಲ್ಲಿ ಎಲ್ಲ ಬರೀ ಹುಡುಗರೇ ಇದ್ದಿದ್ದು, ಹುಡುಗಿರು ಯಾರೂ ಇಲ್ಲ ಆ್ಯಸ್ ಇನ್ ಲೈಕ್ ಡ್ಯಾನ್ಸ್ಗೆ ಅಂತ. ಚೆನ್ನಾಗಿತ್ತು, ಒಂಥರ ಮಜಾ ಆಯಿತು. ಖಂಡಿತ ಇಷ್ಟು ದಿನ ಯಾರು ಎಕ್ಸ್ಪೆಕ್ಟ್ ಮಾಡ್ತ, ನನ್ನ ಫ್ಯಾನ್ಸ್ ಆಗಿರ್ಬೋದು ನನ್ನ ಕ್ಲೋಸ್ ಸರ್ಕಲಲ್ಲಿ ಇರೋರು ಎಲ್ಲರೂ ಕಮರ್ಷಿಯಲ್ ಸಿನಿಮಾ ಮಾಡು ಕಮರ್ಷಿಯಲ್ ಸಿನಿಮಾ ಮಾಡು ಅಂತಿದ್ರು. ಅವ್ರನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ಕಮರ್ಷಿಯಲ್ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಮ್ಮ ಒಂದು ಪಕ್ಕ ಎಂಟರ್ಟೈನ್ಮೆಂಟ್ ಅಮ್ಮ, ಇವಾಗ ಕಾಸು ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. ಇಷ್ಟು ದಿನ ನಾನು ಬರೀ ಎ ಸೆಕ್ಟರ್ ಸಿನಿಮಾ ಲೈಕ್ ಎ ಕ್ಲಾಸ್ ಜನಕ್ಕೆ ಮಾತ್ರ ಇಷ್ಟ ಆಗ್ತಾ ಇತ್ತು ನನ್ನ ಸಿನಿಮಾ, ಇವಾಗ ಆಟೋ ಹುಡುಗರಿಗೆ ಹೋಟ್ಲ್ ಹುಡುಗರಿಗೆ ಎಲ್ರಿಗೂ ಇಷ್ಟ ಆಗೋಂಥ ಒಂದು ಸಿನಿಮಾ ಮಾಡಿ. ಅತಿ ಶೀಘ್ರದಲ್ಲಮ್ಮ, ಇನ್ನು ಪ್ಲ್ಯಾನಿಂಗ್ ನಡೀತಾ ಇದೆ, ಅದು ನಾನು ಒಬ್ಬನ ಡಿಸಿಷನ್ ಅಲ್ಲ, ಎಲ್ಲ ಟೀಮ್ ವರ್ಕ್ ಅಂತ ಹೇಳ್ತೀವಲ್ಲ ಆ ಥರ. ಸಿಂಗ ಆದಮೇಲೆ ನೆಕ್ಸ್ಟು ಬರುತ್ತಮ್ಮ, ಅದು ಮುಂದೆ ಮಾತಾಡೋಣ. ಅದು ಮಾತುಕತೆ ನಡೀತಾ ಇದೆ, ಇನ್ನು ಯಾವುದು ಕನ್ಫರ್ಮ್ ಆಗಿಲ್ಲ. ಅವರು ಫಸ್ಟ್ ಟೈಮ್ ನಮ್ಮ ಜೊತೆ ಇರ್ಬೋದು, ಆದರೆ ಅವ್ರಿಗಿರೋ ಟ್ಯಾಲೆಂಟ್ ನಮಗೆ ಅಯ್ಯಯ್ಯೋ ಏನಿದು ಹಿಂಗೆ ಒಂಚೂರು ಯಾಮಾರ್ರೆ ತಿನ್ಕೊಂಬಿಡ್ತಾರೆ ಇವರು ಪರದೆ ಮೇಲೆ. ವೆರಿ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್ ಅಂತ ಹೇಳ್ಬೋದು, ಅವ್ರ ಕೆಲಸ ಅವ್ರು ತುಂಬ ಚೆನ್ನಾಗಿ ಗೊತ್ತಿದೆ ಆ್ಯಂಡ್ ಒಂದು ಕ್ಲಾರಿಟಿ ಇರೋಂಥ ಒಂದು ಆ್ಯಕ್ಟರ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡ ನಮ್ಮ ಕನ್ನಡದ ಹುಡುಗಿ ಅಂತ ಹೇಳ್ಬೋದು. ಸಿನಿಮಾ ನೋಡಿ ಅದು ಸಿಂಗ. ಪ್ರತಿಯೊಬ್ಬರಿಗೂ ಏನು ಕೇಳ್ಕೊತ ಇದ್ದೀನಿ ಅಂದರೆ ಓಟ್ ಅನ್ನೋದು ಪ್ರತಿಯೊಬ್ಬರ ಹಕ್ಕು, ಸೊ ಆ್ಯಂಡ್ ಜವಾಬ್ದಾರಿ. ದಯವಿಟ್ಟು ಎಲ್ಲರೂ ಹೋಗಿ ಓಟ್ ಮಾಡಿ ನಿಮ್ಮ ಜವಾಬ್ದಾರಿನ ತೋರಿಸ್ಕೊಳ್ಳಿ ಅಂತ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊತ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ಹುಡುಗಿಯರಿಗೂ ಇಷ್ಟ ಆಗುತ್ತೆ ಹೋಗಲಿದ್ರೆ, ನಾನು ಸರಿ ಹೇಳ್ದಂಗೆ ಅವ್ರವ್ರ ಹುಡುಗರಿಗೆ ಅವ್ರವ್ರ ಹುಡುಗಿ ಟಾಪೇ. ಸೊ ಅಂಥದ್ದೊಂದು ಒಳ್ಳೆ ಸಾಂಗ್ ಅಂತ ಹೇಳ್ಬೋದು. ಮಂಡ್ಯದ ಒಂದು ಸ್ಲ್ಯಾಂಗೇ ಒಂದು ಬ್ಯೂಟಿಫುಲ್ ಸ್ಲ್ಯಾಂಗ್ ಅಂತ ಹೇಳ್ಬೋದು, ಅದು ಒಂದು ಪಂಚಿಂಗ್ ಲೈನ್ ಶಾನೆ ಟಾಪ್ಗಳು ಅನ್ನೋದು ನನ್ನ ಫೇವ್ರೇಟ್ ಸಾಂಗ್. ಎಲ್ಲರೂ ನೋಡಿ ಖುಷಿ ಪಡಿ. ಹೌದು, ನಮಗೆ ಅದೇ ಅದು ಎಷ್ಟು ಒಂಥರ ಖುಷಿ ಫೀಲಿಂಗ್. ಅದು ಹೀರೋಯಿನ್ ಅಂತಲ್ಲ, ಈವನ್ ನಾವು ಜನ್ರಲ್ ಆಗಿ ಹಾಡು ಕೇಳಬೇಕಾದ್ರೂ
ಅದೇ ಅದು ಹೆಣ್ಮಕ್ಳದ್ದು ಇನ್ಹೆರೆಂಟ್ ಕ್ಯಾರೆಕ್ಟರ್, ಯಾವುದಾದ್ರೂ ಒಂದು ಹುಡುಗಿನ ವರ್ಣನೆ ಮಾಡುವಂಥ ಸಾಂಗ್ ಇದ್ದ ತಕ್ಷಣ ಆಟೋಮೆಟಿಕಾಗಿ ನಮಗೆ ನಾವು ಕನೆಕ್ಟ್ ಮಾಡ್ಕೋತೀವಿ. ಸೊ ಅಂಥದ್ದೊಂದು ಸಾಂಗ್ ಅದಿತಿ ಅವ್ರು ನೀವು ನೋಡಿದ್ರಲ್ಲ, ಆಲ್ಮೋಸ್ಟ್ ಅದೇ ಗೆಟಪ್ ಅಲ್ಲೇ ಇರ್ತೀನಿ, ಹಳ್ಳಿ ಹುಡುಗಿ ಗೆಟಪ್ ಅಂತ. ಹೌದು ಹೌದು, ಕಂಪ್ಲೀಟ್ಲಿ ಹಳ್ಳಿ ಹುಡುಗಿ ಆಗಿ. ನಾನು ಆ್ಯಕ್ಚುಲಿ ನನ್ನ ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಗಳಲ್ಲೇ, ಆಲ್ಮೋಸ್ಟ್ ನಾನು 7ನೇ ಕ್ಲಾಸ್ ತನಕನೂ ಕನ್ನಡ ಮೀಡಿಯಂ ಹಳ್ಳಿ ಹುಡುಗಿನೇ. ಹಾಗಾಗಿ ತುಂಬ ಮೆಮೊರೇಬಲ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಆವಾಗ ಕುಂಟೆಬಿಲ್ಲೆ ಆಡ್ತಿದ್ದು, ನದಿ ದಂಡೆಯಲ್ಲಿ ಹೋಗ್ತಾ ಇದ್ದಿದ್ದು, ಬರೇ ಕಾಲಲ್ಲಿ ನಡೀತಾ ಇದ್ದಿದ್ದು. ಸೊ ಅದೆಲ್ಲ ಮೆಮೊರೀಸ್ ನನಗೆ ಈ ಸಾಂಗ್ ಶೂಟಲ್ಲಿ ಇತ್ತು. ಸೊ ತುಂಬ ಮೆಮೊರೇಬಲ್ ಸಾಂಗ್ ಅಂತ ಹೇಳ್ಬೋದು. ನಿಜವಾಗ್ಲೂ ಈ ಸಾಂಗ್ ಅಂದರೆ ಎಸ್ಪೆಷಲಿ ಹಳ್ಳಿ ಕಡೆ ನನಗೆ ತುಂಬ ವರ್ಷಗಳಾಗಿ ಹೋಗಿತ್ತು, ವಾಪಸ್ ಹಳ್ಳಿಗೆ ಹೋಗಿದೆ. ಸೊ ಈ ಸಾಂಗ್ಗೋಸ್ಕರ ನಂಗೆ ತುಂಬ ಕನೆಕ್ಟ್ ಆಯಿತು ಅಂತ. ಹೌದು ಹೌದು, ಬಜಾರಿ ಹಳ್ಳಿ ಹುಡುಗಿ ಫುಲ್ ಖಡಕ್ ಆಗಿರೋಂಥ ಹುಡುಗಿ. ಹಾಂ, ಖುಷಿ ಆಗ್ತಿದೆ ವಾಸಜ, ಒಂದು ಫ್ಯಾನ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಚೇತನ್ ಸರ್, ಥ್ಯಾಂಕ್ ಯು ವೆರಿ ಮಚ್ ನನಗೋಸ್ಕರ ಇಷ್ಟೊಂದು ಬ್ಯೂಟಿಫುಲ್ ಸಾಂಗ್ ಬರ್ತಿದ್ದಕ್ಕೆ. ಭಾರತೀಯರು ಅಂತ ಹೇಳಿಕೊಂಡ್ರೆ ಸಾಲದು, ಅದು ಪ್ರೂವ್ ಆಗಬೇಕಂದ್ರೆ ನಿಜವಾಗ್ಲೂ ಒಂದೊಂದು ವೋಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ದೇಶ ಕಟ್ಟೋದ್ರಲ್ಲಿ ನಾವು ನಮ್ಮ ಅಳಿಲ್ ಸೇವೆ ಅಂತ ಹೇಳ್ಬೋದು. ದಯವಿಟ್ಟು ಎಲ್ಲರೂ ರಜಾ ಇದೆ ಮನೇಲಿ ಕುತ್ಕೊಂಡು ಆರಾಮಾಗಿರೋಣ ಅಥವಾ ಹೊರಗಡೆ ಹೋಗೋಣ ಶಾಪಿಂಗ್ ಹೋಗೋಣ ಅನ್ನೋದು ಬಿಟ್ಟು ಆ ರಜಕ್ಕೆ ದಯವಿಟ್ಟು ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ನಿಮ್ಮ ವೋಟಿಂಗ್ ಪಾಪ ಎಲ್ಲಿದೆ ಅಲ್ಲಿ ಹೋಗಿ ದಯವಿಟ್ಟು ವೋಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೋಟ್ ಈಸ್ ಅವರ್ ಪವರ್. ಆ್ಯಕ್ಚುಲಿ ರಾಮ್ಲೀಲಾ ಆದಮೇಲೆ ನಾವು ಚಿರಸರರು ಮತ್ತೆ ಇನ್ನೊಂದು ಒಂದು ಒಳ್ಳೆ ಪಿಕ್ಚರ್ ಮಾಡೋಣ ಅಂಥೇಳಿ ಡಿಸ್ಕಷನ್ ನಡೀತಾ ಇದ್ದಾಗ ಒಂದು ಒಳ್ಳೆ ಕತೆ ಮಾಡಿದ್ವಿ. ಚಿರಸರಿಗೆ ತುಂಬ ಇಷ್ಟ, ಬಟ್ ಪ್ರೊಡ್ಯೂಸರ್ ಕಾರಣಾಂತರದಿಂದ ಪೋಸ್ಟ್ಪೋನ್ ಆಗ್ತಾ ಇತ್ತು, ಬೇರೆಯವ್ರಿಗೆ ಮಾಡಬೇಕಾಗಿತ್ತು. ಬಟ್ ಚಿರಸರ್ ಉದಯ್ ಸರ್ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ಈ ಕತೆ ಬಗ್ಗೆ, ಆಮೇಲೆ ಉದಯ್ ಸರ್ ಈ ಪ್ರಾಜೆಕ್ಟ್ ಬಂದಾಗಿನಿಂದ ಹೇಳಬೇಕಂದ್ರೆ ನೀವು ನೋಡ್ತಾ ಇದ್ದೀರ ಆಲ್ರೆಡಿ ಟೀಸರ್ನಿಂದ ಮತ್ತು ಸಾಂಗ್ನಿಂದ ಯಾವ ಥರ ಗ್ರ್ಯಾಜ್ಯೂರ್ ಆಗಿದೆ, ಯಾವ ಥರ ಮೇಕಿಂಗ್ ಇದೆ, ಆಮೇಲೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಯಾವ ಥರ ಇದೆ. ಪ್ರೊಡ್ಯೂಸರ್ ಬಗ್ಗೆ ಅಂತೂ ಹೇಳಬೇಕು ಏನಿಲ್ಲ, ಎಲ್ಲ ದೊಡ್ಡ ದೊಡ್ಡ ಪಿಕ್ಚರ್ ಮಾಡಿದ್ದಾರೆ, ಆಮೇಲೆ ನಮಗೆ ಅರ್ಧ ಟೆನ್ಷನ್ ಕಡಿಮೆ ಮಾಡಿಬಿಡ್ತಾರೆ ಅವರು ಪ್ರೊಡಕ್ಷನ್ ಮಾಡಬೇಕಂದ್ರೆ. ಓನ್ಲಿ ಕ್ರಿಯೇಟಿವ್ ಜಾಬ್ ಅಂದರೆ ನಾವು ನೋಡಿಕೊಂಡ್ರೆ ಸಾಕಷ್ಟೆ, ಮಿಕ್ಕಿದೆಲ್ಲ ಅವ್ರು ನೋಡಿಕೊಂಡು ಪಿಕ್ಚರ್ನ ಹೆಂಗೆ ಇದು ಮಾಡಬೇಕಂತೇಳಿ ರೀಚ್ ಮಾಡಬೇಕಂತೇಳಿ ಏನು ಮಾಡ್ತಾ ಇದ್ದಾರೆ. ಇಲ್ಲ ಮೇಕಿಂಗ್ ವೈಸ್ ಲೈಕ್ ಯಾವುದೇ ದೊಡ್ಡ ಪಿಕ್ಚರ್ಕಿಂತ ಕಡಿಮೆ ಇಲ್ಲ, ತೆಲುಗು ಆಗಲಿ ಹಿಂದಿ ಪಿಕ್ಚರ್ ಆಗಲಿ ಯಾವುದೇ ಕ್ವಾಲಿಟಿ ವೈಸು ಅದನ್ನು ಟೇಕ್ ಕೇರ್ ಮಾಡಿದ್ವಿ. ಫಿಲಮ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, 100% ಜನರಿಗೆ ಗ್ಯಾರಂಟಿ ಇನ್ನೊಂದು ಒಳ್ಳೆ ಫಿಲಮ್ ಆಗುತ್ತೆ ಕನ್ನಡ ಇಂಡಸ್ಟ್ರಿ. ಸ್ಟಾರ್ಕೇಸ್ ಚಿರು ಸರ್ ಇದ್ದಾರೆ, ಅದಿತಿ ಪ್ರಭುದೇವ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ, ತಾರಮ್ಮ ಇದ್ದಾರೆ, ಆಮೇಲೆ ಶಿವರಾಜ್ ಕೇರ್ಪೇಟೆ ಇದ್ದಾರೆ, ಸುಮಾರು ಜನ ಇದ್ದಾರೆ ಇದೇ ಥರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೊದಲಿಗೆ ತುಂಬ ಖುಷಿಯಾಗುತ್ತೆ ಯಾಕಂತಂದರೆ ಚಿರು ಅವರು ಬರೆಯೋದು ನನಗೆ ಏನೋ ಒಂದು ಪರ್ಸ್ನಲ್ ಎಮೋಷ್ನಲ್ ಫೀಲು. ಆ್ಯಂಡ್ ಫಸ್ಟು ಸಾಂಗ್ ಬರೀಬೇಕಂತಂದಾಗ ಟ್ಯೂನ್ ಕಳಿಸಿದ್ರು, ಟ್ಯೂನ್ ಕೇಳಿದ ತಕ್ಷಣ ಇದು ಇಷ್ಟು ಸಾಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ಧರ್ಮವೀರ್ ಸರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ. ಆ್ಯಂಡ್ ಡೈರೆಕ್ಟ್ರ್ ಕೊಟ್ಟಂಥ ಫೀಡ್ಬ್ಯಾಕ್ಸ್ ಅಂದರೆ ಹಳ್ಳಿ ನೇಟಿವಿಟಿ ಆ ಎಲಿಮೆಂಟ್ಸು. ಆ್ಯಂಡ್ ಯೂಶ್ವಲಾಗಿ ಒಬ್ಬ ಹುಡುಗ ತನ್ನ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಅನ್ಬೇಕು ಅಂದರೆ ಏನು ಯೂಸ್ ಮಾಡ್ಬೋದು, ಚೆನ್ನಾಗಿದ್ದಾಳೆ ಸಖತ್ತಾಗಿದ್ದಾಳೆ, ಹಳ್ಳಿ ಕಡೆ ಏನು ಯೂಸ್ ಮಾಡ್ತಾರೆ ಅಂತ ಹುಡುಕ್ತಾರೆ, ಶಾನೆ ಟಾಪ್ ಆಗೋಳೆ ಟಾಪ್ ಆಗಿದ್ದಾಳೆ ನಮ್ಮ ಹುಡುಗಿ ಅಂತ. ಸೊ ಪ್ರತಿಯೊಬ್ಬರಿಗೂ ರೀಚ್ ಮಾಡಬೇಕು ಅನ್ನೋದೇ ಯಾವಾಗಲೂ ಒಬ್ಬ ಲಿರಿಕ್ಸಿಸ್ ತಲೆನಲ್ಲಿ ಇರುತ್ತೆ. ಸೊ ಆ ಔಟ್ಲೈನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅದಕ್ಕೆ ಅದ್ಭುತವಾದಂಥ ಮ್ಯೂಸಿಕ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು. ಆ್ಯಂಡ್ ಡೈರೆಕ್ಟ್ರನ್ನ ಸ್ಯಾಟಿಸ್ಫೈ ಮಾಡೋದೇ ಫಸ್ಟ್, ಯಾವಾಗಲೂ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗೆಲ್ಲ ಡೈರೆಕ್ಟ್ರು ಆ ಟೀಮ್ ಸ್ಯಾಟಿಸ್ಫೈ ಆದ್ರೆ ಅನ್ನೋದೇ ನನಗೆ ಫಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಥರ ಅದು. ಆ್ಯಂಡ್ ಅವರು ಎಲ್ಲ ಖುಷಿ ಪಟ್ಟಿದ್ದಾರೆ ಅಂದರೆ ಯಾಕಂದರೆ ಅವ್ರ ಡ್ರೀಮ್ಸ್ ಅದು, ಅಂದರೆ ಅವ್ರ ಸಿನಿಮಾ ಸಾಂಗ್ ಹಿಂಗಿರಬೇಕು ಅಂತ. ಆ್ಯಂಡ್ ಯು ಆ್ಯಸ್ ಯೂಶ್ವಲ್ ನನ್ನ ಒಂದು ಸ್ಟೈಲ್ ಏನಿದೆ ಅದನ್ನು ಪ್ರೆಸೆಂಟ್ ಮಾಡಿದ್ದೀನಿ, ಖಂಡಿತ ದೊಡ್ಡ ಹಿಟ್ ಆಗುತ್ತೆ ಸಾಂಗ್ ಅಂತ ಅಂದ್ಕೊಂಡು, ತುಂಬ ಟಾಪ್ ಆಗಿ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡು. ಚೇತನ್ ಅವರ ಮತ್ತೊಂದು ಸಾಂಗ್ ಟ್ರೆಂಡ್ ಆಗುತ್ತೆ, ನೋ ಡೌಟ್ಸ್ ಅದರಲ್ಲಿ. ಸೊ ಈ ಸಾಂಗ್ ಅದು, ಸೊ ಎಲ್ಲ ಹುಡುಗಿರಿಗೂ ಹುಡುಗರು ಹೇಳುವಂಥ ಸಾಂಗ್ ಇದೆ. ಖಂಡಿತ ಖಂಡಿತ, ಅದು ಏನಂದರೆ ಅದೊಂದು ದೊಡ್ಡ ಜವಾಬ್ದಾರಿ ಯೂಶ್ವಲಾಗಿ ಒಂದು ಸಿನಿಮಾಗೆ ಸಾಂಗ್ ಬರೀಬೇಕಂದ್ರೆ. ಯಾಕಂದರೆ ಒಂದು ಸಾಂಗ್ ಯಾವಾಗಲೂ ದೇವರೇ ಈ ಸಾಂಗ್ ಹಿಟ್ಟಾಗಲಿ ಹಿಟ್ಟಾಗಲಿ ಇಟ್ಕೊಂಡೇ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಗಾಡ್ ಗ್ರೇಸ್ ಎಲ್ಲ ಬರೆದಿರೋದೆಲ್ಲ ದೊಡ್ಡ ಹಿಟ್ ಆಗ್ತಿದೆ ಸಾಂಗ್ಸು. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಯೂಶ್ವಲಾಗಿ ಏನಂದರೆ ಎಲ್ಲರೂ ಕೂಡ ನಾವೆಲ್ಲ ಹಳ್ಳಿಯಿಂದನೇ ಬಂದಿರ್ತೀವಿ, ಎಲ್ಲೋ ಒಂದು ಸಿಟಿನಲ್ಲಿ ಇದೀವಿ ಬಂದ್ರೂ ಯಾರೋ ನಮ್ಮ ತಂದೆನೋ
ಹಳೆ ಒಂದು ನಮ್ಮ ಜನ್ರೇಷನ್ಸು ಹಳ್ಳಿ ಲ್ಯಾಂಗ್ವೇಜ್ ಎಸ್ಪೆಷಲಿ ಮಂಡ್ಯ ಸ್ಲ್ಯಾಂಗ್ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೆ. ಅಯ್ಯೋಗೆ ಬರೆದಿದ್ದೆ ಏನು ನಮಗೆ ಎಲ್ಲ ಸಾಂಗ್ಸ್ ದೊಡ್ಡ ಹಿಟ್ ಆಗಿತ್ತು, ಇದು ತುಂಬ ದೊಡ್ಡ ಹಿಟ್ ಆಗುತ್ತೆ. ಎರಡು ಸಾಂಗ್ ಬರೆದಿದ್ದೀನಿ, ಡೈಲಾಗ್ಸ್ ಎಲ್ಲ ಇಲ್ಲ, ಎರಡು ಸಾಂಗ್ ಬರೆದಿದ್ದೀನಿ ಆ್ಯಂಡ್ ಒಂದು ಸಾಂಗ್ ಇದು ಟಾಪ್ ಆಗೋದು. ಇನ್ನೊಂದು ಇಂಟ್ರೊಡಕ್ಷನ್ ಸಾಂಗು, ಈ ಇಂಟ್ರೊಡಕ್ಷನ್ ಸಾಂಗ್ಸ್ ಆಲ್ವೇಸ್ ಮೈ ಫೇವ್ರೇಟ್. ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಬರಾಟೆದು ಫಿನಿಷಿಂಗ್ ಮೋಡಲ್ಲಿ ಇದ್ದೀವಿ, ಕ್ಲೈಮ್ಯಾಕ್ಸ್ ಫೈಟ್ ಮುಗಿದಿದೆ, ಇನ್ನು ಸಾಂಗ್ಸ್ ಬ್ಯಾಲೆನ್ಸ್ ಇದೆ, ಅದು ಮುಗಿಸಿ ನಂತರ ದಿನಗಳಲ್ಲಿ ಅಲ್ಲ ಏನಂದ್ರೆ ಅಲ್ಲ ಟೈಟ್ಲಲ್ಲಿ ಒಂದು ವಿಶೇಷತೆ ಇದೆ ಅಂದರೆ ಜನಗಳು ಏನು ಅನ್ಕೊತಾರೆ ಅದ್ರ ಜೊತೆಗೆ ನಾವೇನೋ ಹೇಳೋಕೆ ಹೊರಟಿದ್ದೀವಿ. ಸೊ ಒಂದು ಹೊಸ ವಿಷಯ ಇದೆ ಆ್ಯಂಡ್ ಟೈಟಲ್ಲೇ ಅಷ್ಟೊಂದು ಮಾಸಿಯಾಗಿದೆ. ಎಲ್ಲ ಫ್ಯಾನ್ಸ್ ಎಲ್ಲ ಅವರವರೇ ಪೋಸ್ಟರ್ಸ್ ಮಾಡಿಕೊಂಡು ಎಲ್ಲ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಿದ್ದಾರೆ, ಖುಷಿಯಾಗುತ್ತೆ. ದೊಡ್ಡ ನಿರೀಕ್ಷೆ ಏನಿದೆ ಅದನ್ನು ತೃಪ್ತಿಪಡಿಸೋಂಥ ಸ್ಕ್ರಿಪ್ಟ್ ಖಂಡಿತ ಜೇಮ್ಸ್ ಇರುತ್ತೆ ಅಂತ ಹೇಳಿ. ಏನಾಗುತ್ತೆ ನಮಗೆ ಹೀರೋಯಿನ್ ಅಂತ ಕಾಣಲ್ಲ, ಯಾವಾಗಲೂ ಕ್ಯಾರೆಕ್ಟರ್ ಅಂತ ಕಾಣುತ್ತೆ. ನಮ್ಮ ಬರ್ಕೊಳ್ಳೋ ಪಾತ್ರಕ್ಕೆ ಯಾರು ಜೀವ ಕೊಡ್ತಾರೆ ಅಂತಲೇ ಹುಡುಕ್ತಾ ಇರ್ತೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಇನ್ನು ಲೇಟ್ ಲೇಟ್ ಅದು ಯಾವಾಗಲೂ ಎಲ್ಲ ಸಿನಿಮಾದಲ್ಲೂ ಕೊನೆಗೆ ಆಗೋದು, ಅಷ್ಟು ಟಫ್ ಟಾಸ್ಕ್ ಅದು ಪೇರ್ ಮಾಡೋದು. ದಯವಿಟ್ಟು ಎಲ್ಲರೂ ವೋಟ್ ಮಾಡಿ, ಅದನ್ನ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಮಿಸ್ ಮಾಡ್ಕೊಂಬಿಡಿ, ಅಪರ್ಚುನಿಟಿ ಸಿಗೋದೇ ಆಫ್ಟರ್ 5 ಇಯರ್ಸ್ 4 ಇಯರ್ಸ್ ಒಂದ್ಸಲ ಮಿಸ್ ಮಾಡ್ಕೊಂಬಿಡಿ. ದಯವಿಟ್ಟು ಎಲ್ಲರೂ ವೋಟ್ ಮಾಡಿ ಅಂತ ಹೇಳಿ. ಆ್ಯಕ್ಚುಲಿ ಫಿಲಮ್ ಆಕಸ್ಮಿಕವಾಗಿ ನಾನು ಮಾಡೋದು ಬಂತು. ಸಾರು ಮತ್ತು ಚಿರು ಅವರು ಆಲ್ರೆಡಿ ವರ್ಗ ಒಂದು ಟ್ರಾವೆಲ್ ಮಾಡಿದರು, ನನಗೂ ಒಂದು ಸಲ ನೋಡಿ ನೀವು ಒಂದು ಸಲ ಕೇಳಿ ಅಂತ ಚಿರು ಅವರು ಹೇಳಿ ಕಳಿಸಿದಾಗ ನಾನು ಕೇಳಿಬಿಟ್ಟು ಚೆನ್ನಾಗಿದೆ ಅನಿಸಿ ಸ್ಟಾರ್ಟ್ ಮಾಡಿದ್ವಿ. ಸೊ ಶೆಡ್ಯೂಲ್ ಪ್ಲ್ಯಾನ್ ನಾವು ಹಂಗೆ ಮಾಡಿದ್ದು. ಸೊ ಒಂದೇ ಸ್ಟ್ರೆಚ್ಚು ಬಹುಶಃ ನಮ್ಮ ಕೆರಿಯರಲ್ಲೂ ಅದು ಇಷ್ಟು ಸಿನಿಮಾನಲ್ಲಿ ಮಾಡಿದ್ದಿರೋದು. ಒಂದು ದೊಡ್ಡ ಶೆಡ್ಯೂಲ್ ಮಾಡಿದ್ರು ಡೈರೆಕ್ಟ್ರು. ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ಗ್ಲೂಕೋಸ್ ತೊಗೊಂಡು ಬಂದು ಶೂಟಿಂಗ್ ಮಾಡೋರು ಆ ಲೆವೆಲ್ಗೆ ಮಾಡಿದ್ದಾರೆ. ಸೊ ಅಷ್ಟು ಅಲ್ಲ, ಡೆಡಿಕೇಶನ್ ಬಗ್ಗೆ. ಸೊ ತಮಾಷೆ ಅಲ್ಲ, ಈಸ್ ಅ ವೆರಿ ಡೆಡಿಕೇಟೆಡ್ ಪರ್ಸನ್. ನಾನು ಕೆಲಸ ಮಾಡಿರೋ ಪೈಕಿ ಕೆಲಸ ಬಿಟ್ಟು ಏನು ಯೋಚನೆ ಮಾಡಲ್ಲ. ಐ ವೆರಿ ಹ್ಯಾಪಿ. ಔಟ್ಪುಟ್ ಆಫ್ ದ ಫಿಲ್ಮ್ ಆಲ್ಸೋ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಸೊ ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟ್ ಟ್ಯೂನು ನಾವಿಬ್ಬರು ಕೇಳಿದ್ದೆ ಇದು, ಧರ್ಮ ಅವರು ನಮಗೆ ಮಾಡಿಕೊಟ್ಟಿದ ತಕ್ಷಣ ನಮಗೆ ಆವಾಗಲೇ ಇದು ನಮಗೆ ತುಂಬ ಜನಕ್ಕೆ ಹತ್ರವಾಗುತ್ತೆ ಬೇಗ ಇಷ್ಟ ಆಗುತ್ತೆ ಅಂತ ಚೇತು ಅವರು ಅದೇ ಥರ ಲಿರಿಕ್ಸ್ ಬರ್ಕೊಟ್ರು. ಅದೇ ಥರ ಜನ ಈ ಸಾಂಗ್ನ ಸ್ವೀಕಾರ ಮಾಡ್ತಾರೆ ಅಂತ ನಮ್ಮ ಭಾವನೆ. ಸೊ ಎಲ್ಲ ನೀವುಗಳು ಕೂಡ ಸಹಕಾರ ಮಾಡಿ ಜನರಿಗೆ ಮುಟ್ಸೋದ್ರಲ್ಲಿ ತುಂಬ ಥ್ಯಾಂಕ್ಸ್. ರಿಲೀಸ್ ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ ಮಾಡೋಣ ಅಂತಿದ್ವಿ, ಇವಾಗ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಸೆನ್ಸರ್ ಆದ ಕೂಡಲೇ ಡೇಟ್ ಹೇಳ್ತೀವಿ.